ಅವಿಶ್ವಾಸ ನಿರ್ಣಯದ ವಿರುದ್ಧ ಜಗನ್ ಪಾರ್ಟಿ ಕಿಡಿ ಕಾಂಗ್ರೆಸ್ಗೆ ಕೆಲಸ ಇಲ್ಲ ಇದು ಸುಮ್ಮನೆ ಟೈಮ್ ವೇಸ್ಟ್ ಸಂಸತ್ನಲ್ಲಿ ಮೋದಿ ಸರ್ಕಾರಕ್ಕೆ ಜೈ ಎಂದಿದ್ದೇಕೆ ಜಗನ್ ಟೀಮ್ ಆಂಧ್ರ ರಾಜಕಾರಣದಲ್ಲಿ ಜಗನ್ ಸಂಚಲನ ಪವನ್ ಕಥೆಯೇನು ಈಗಾಗಲೇ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹಾಗೂ ಇಂಡಿಯಾ ಮೈತ್ರಿಕೂಟ ಜೊತೆಗೆ ಬಿಆರ್ಎಸ್ ಪಾರ್ಟಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದವೆ ಹೀಗಾಗಿ ತಮ್ಮ ಬಹುಮತವನ್ನ ಸಾಬೀತುಪಡಿಸಬೇಕು ಮೋದಿಯವರ ಸರ್ಕಾರ ಬಟ್ ಅವರಿಗೆ ಬಹುಮತ ಇದೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನರೇಂದ್ರ ಮೋದಿಯವರು ಬಹುಮತವನ್ನು ಗೆದ್ದೇ ಗೆಲ್ತಾರೆ ಇದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಹೀಗಿದ್ದರೂ ಕೂಡ ಕಾಂಗ್ರೆಸ್ ಯಾಕೆ ಅಥವಾ ಕಾಂಗ್ರೆಸ್ನ ಮೈತ್ರಿ ಕೂಡ ಇಂಡಿಯಾ ಮೈತ್ರಿ ಕೂಡ ಯಾಕೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿದೆ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಸಾಕಷ್ಟು ಜನರಿಗೆ ಒಂದು ರೀತಿ ಏ ಯಾಕಪ್ಪ ಈ ಥರ ಟೈಮ್ ವೇಸ್ಟ್ ಮಾಡ್ತಾರೆ ಸುಮ್ಮನೆ ಟೈಮ್ ವೇಸ್ಟು ಕಲಾಪ ವೇಸ್ಟು ಅಂತ ಅನ್ನಿಸ್ಬಹುದು ಅದೇ ರೀತಿಯಾಗಿ ಈಗ ಆಂಧ್ರಾದಲ್ಲಿ ಸಿ ಎಂ ಆಗಿರ್ತಕ್ಕಂಥ ಜಗನ್ಮೋಹನ್ ರೆಡ್ಡಿ ಅವರ ಪಕ್ಷ ವೈ ಎಸ್ ಆರ್ ಸಿ ಪಿ ಕೂಡ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಸುಮ್ಮನೆ ಮಾಡೋಕ್ಕೆ ಕೆಲಸ ಇಲ್ಲ ಕಾಂಗ್ರೆಸ್ನವ್ರಿಗೆ ಮತ್ತು ಈ ಪಕ್ಷಗಳಿಗೆ ಇರೋ ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ಸೊ ಯಾವುದೇ ಕಾರಣಕ್ಕೂ ಈ ಅವಿಶ್ವಾಸ ನಿರ್ಣಯ ಮನ್ನಣೆಗೆ ಅವಕಾಶ ಕೊಡಬಾರ್ದು ಅಂತ ವೈ ಎಸ್ ಆರ್ ಸಿ ಪಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಲೋಕಸಭೆಯಲ್ಲಿ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ವೈ ಎಸ್ ಆರ್ ಸಿ ಪಿಯ ಸಂಸದರು ಯಾಕೆ ಬೇಕಿದು ತುಂಬ ನೆಗ್ಲೆಕ್ಟ್ ನೆಗ್ಲಿಜೆನ್ಸಿ ಮೂಮೆಂಟ್ ಇದು ಕಾಂಗ್ರೆಸ್ದು ನರೇಂದ್ರ ಮೋದಿಯವರು ಗೆದ್ದೇ ಗೆಲ್ತಾರೆ ಅವಿಶ್ವಾಸ ನಿರ್ಣಯದಲ್ಲಿ ಅವರಿಗೆ ಬಹುಮತ ಇದೆ ಯಾಕೆ ಈ ಈ ರೀತಿಯ ಒಂದು ಮೋಷನನ್ನು ಮೂವ್ ಮಾಡಬೇಕು ಅಂತ ಪ್ರಶ್ನೆ ಮಾಡಿದೆ ಜೊತೆಗೆ ಇದರಿಂದ ವೇಸ್ಟ್ ಆಫ್ ಟೈಮ್ ವೇಸ್ಟ್ ಆಫ್ ಮನಿ ಅಷ್ಟೇ ಅಂತ ಜಗನ್ ಅವರ ಪಾರ್ಟಿಯ ಸಂಸದರು ತಮ್ಮ ಆಕ್ರೋಶವನ್ನು ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ ಸ್ಪೀಕರ್ಗೆ ಆದರೆ ಇದರ ಹಿಂದೆ ಮುಂಬರುವ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ನೋಡಿದಾಗ ಜಗನ್ ಎಲ್ಲೋ ಒಂದು ಕಡೆ ಮೋದಿಯ ಪರವಾಗಿ ವಾಲ್ತಾ ಇದ್ದಾರಾ ಆಗಿದ್ದರೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ ಒಂದು ಕಡೆ ಪವನ್ ಕಲ್ಯಾಣ್ ಅವರನ್ನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಕರೆದಿದ್ದು ಆಹ್ವಾನವನ್ನು ಕೊಟ್ಟಿದ್ದು ಜನಸೇನಾ ಪಕ್ಷದ ಅಧ್ಯಕ್ಷ ನಟ ಪವನ್ ಕಲ್ಯಾಣ್ ಎನ್ ಡಿ ಎ ಮೈತ್ರಿಕೂಟದ ಸಭೆಯಲ್ಲಿ ಭಾಗಿಯಾಗಿದ್ದು ಅದಾದ ನಂತರ ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಿದ್ದಾವೆ ಮೋಹನ್ ವಿರುದ್ಧ ಬಿ ಜೆ ಪಿ ಹಾಗೂ ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ಬಿ ಜೆ ಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾಯಿದ್ರು ಜಗನ್ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಜಗನ್ ಪಾರ್ಟಿ ಭ್ರಷ್ಟಾಚಾರದ ಪಾರ್ಟಿ ಆಂಧ್ರದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಅಂತ ಬಿ ಜೆ ಪಿ ನಾಯಕರು ಆರೋಪವನ್ನು ಆಕ್ರೋಶವನ್ನು ಅವರು ಹಾಕಿದರು ಇದರ ಬೆನ್ನಲ್ಲೇ ಜಗನ್ಮೋಹನ್ ರೆಡ್ಡಿ ವಿರುದ್ಧ ತಟ್ಟಿರ್ತಕ್ಕಂಥ ನಟ ಪವನ್ ಕಲ್ಯಾಣ್ ಅವರಿಗೆ ಒಂದು ರೀತಿ ರೆಡ್ ಕಾರ್ಪೆಟನ್ನು ಹಾಕ್ತು ಬಿ ಜೆ ಪಿ ಪವನ್ ಕಲ್ಯಾಣ್ ಜೊತೆ ಒಂದು ಎಂ ಪಿನೂ ಇಲ್ಲ ಒಂದು ಎಮ್ ಎಲ್ ಇಲ್ಲ ಒಂದು ಯಾರೂ ಇಲ್ಲ ಯಾರೂ ಗೆದ್ದು ಇಲ್ಲ ಗೆದ್ದ ಒಬ್ಬ ಎಮ್ ಎಲ್ ಎ ಜಗನ್ ಪಾರ್ಟಿಗೆ ಸೇರ್ಕೊಂಬಿಟ್ಟ ಹಾಗಾಗಿ ಜಗ ಜನಸೇನಾ ಪಾರ್ಟಿಗೆ ಯಾರೂ ಜನಪ್ರತಿನಿಧಿಗಳು ಇಲ್ಲ ಎಂ ಪಿ ಎಮ್ ಎಲ್ ಯಾರೂ ಇಲ್ಲ ಸೆಳಿ ಮಠದಲ್ಲಿ ಮಂಡಲದ ವಿಚಾರವಾಗಿ ಅಂದರೆ ಆಂಧ್ರದಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ಗೆದ್ದಿದ್ದಾರೆ ಸ್ವಲ್ಪ ಜನ ಇದ್ದಾರೆ ಅದು ಬಿಟ್ಟರೆ ವಿಧಾನಸಭೆ ಲೋಕಸಭೆಯಲ್ಲಿ ಯಾರೂ ಕೂಡ ಸದಸ್ಯರೇ ಇಲ್ಲ ಜಗನ್ ಇವ್ರಿಗೆ ಪವನ್ ಕಲ್ಯಾಣ್ ಅವರ ಪಾರ್ಟಿಗೆ ಆದರೂ ಕೂಡ ನರೇಂದ್ರ ಮೋದಿ ಅವರ ಎನ್ ಡಿ ಎ ಮೈತ್ರಿ ಕೂಟ ಕರೆದು ಆಹ್ವಾನ ಕೊಟ್ಟು ಅವ್ರಿಗೆ ನೆಕ್ಸ್ಟು ನಮ್ಮ ಜೊತೆ ಇರಿ ಅನ್ನೋ ಥರ ಸಂದೇಶವನ್ನು ಕೊಟ್ಟಿದ್ದಾರೆ ಆಂಧ್ರದಲ್ಲಿ ಬಿ ಜೆ ಪಿ ಜೊತೆ ಜನಸೇನಾ ಪಾರ್ಟಿ ಮೈತ್ರಿ ಆಗೋದು ಕನ್ಫರ್ಮ್ ಇದೆ ಒಂದು ಕಡೆ ಟಿ ಡಿ ಪಿ ದೂರ ಹೋಗ್ತಾ ಇದೆ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯಿಂದ ಜಗನ್ ಹತ್ರ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಚರ್ಚೆ ಆಗ್ತಾ ಹೇಗಿದ್ರು ಹೇಗಿದ್ದರೂ ಜಗನ್ಮೋಹನ್ ರೆಡ್ಡಿ ಕಾಂಗ್ರೆಸ್ ಜೊತೆ ಹೋಗೋದು ಡೌಟು ಯಾಕಂದರೆ ಕಾಂಗ್ರೆಸ್ನ ರೆಬಲ್ ಆಗಿದ್ಕೊಂಡೆ ಅವರು ಪಾರ್ಟಿಯನ್ನು ಜಗನ್ ಜಗನ್ಮೋಹನ್ ರೆಡ್ಡಿ ನನಗೆ ಅನ್ಯಾಯ ಮಾಡ್ತು ಕಾಂಗ್ರೆಸ್ ಅಂತ ಸೊ ಹಾಗಾಗಿ ಬಿ ಜೆ ಪಿ ಜೊತೆ ಬಹುಶಃ ಹೋಗಬಹುದೇನೋ ಆಗಿದ್ದರೆ ಆಗ ಪವನ್ ಕಲ್ಯಾಣ್ ಏನು ಮಾಡ್ತಾರೆ ಒಟ್ಟಿನಲ್ಲಿ ಬಿ ಎಸ್ ಏನು ವೈ ಎಸ್ ಆರ್ ಸಿ ಪಿಯ ಒಂದು ನಡೆ ಏನಿದೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಏನು ಅವಿಶ್ವಾಸ ನಿರ್ಣಯ ಮಂಡಿಸ್ತಾ ಇದೆ ಕಾಂಗ್ರೆಸ್ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ಅದರ ವಿರುದ್ಧ ಆಕ್ರೋಶವನ್ನು ಹೊರಹಾಕುವ ಮೂಲಕ ನರೇಂದ್ರ ಮೋದಿ ಪರ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾ ಇದೆ ಮುಂಬರುವ ದಿನಗಳಲ್ಲಿ ಬಹುಶಃ ಮತ್ತಷ್ಟು ಡೆವಲಪ್ಮೆಂಟ್ ಆದರೆ ವೈ ಎಸ್ ಆರ್ ಸಿ ಪಿ ಕೂಡ ಎನ್ ಡಿ ಎ ಭಾಗ ಆಗಬಹುದು ಆಗಿದರೆ ನೋಡೋಣ ಏನಾಗುತ್ತೆ ಆಂಧ್ರ ರಾಜಕಾರಣದಲ್ಲಿ ಲೋಕಸಭಾ ಮತ್ತು ವಿಧಾನಸಭೆ ಎರಡೂ ಕೂಡ ಒಟ್ಟಿಗೆ ಬರುತ್ತೆ ಆಂಧ್ರದ ಎಲೆಕ್ಷನಲ್ಲಿ ಆಂಧ್ರ ವಿಧಾನಸಭೆ ಕೂಡ ಎಲೆಕ್ಷನ್ ಆಗುತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎನ್ ಡಿ ಎ ಭಾಗವಾಗಿ ಯಾರು ಹೋಗ್ತಾರೆ ಟಿ ಡಿ ಪಿ ಆದರೂ ಬರ್ತಾರಾ ಅಥವಾ ಟಿ ಡಿ ಪಿಗಿಂತ ಮುಂಚೆನೇ ಜಗನ್ ಏನಾದರೂ ಎನ್ ಡಿ ಪಿ ಎನ್ ಡಿ ಎ ಸೇರ್ಕೊಳ್ತಾರ ಏನಾಗುತ್ತೆ ಈಕ್ವೇಷನ್ಸ್ ವೆಯ್ಟ್ ಮಾಡೋಣ ನಿಮ್ಮ ಪ್ರಕಾರ ಜಗನ್ ಮೋದಿ ಪಾರ್ಟಿಗೆ ಸಪೋರ್ಟ್ ಮಾಡ್ತಾರೆ ಚುನಾವಣಾ ಮೈತ್ರಿ ಆಗುತ್ತಾ ಎನ್ ಡಿ ಎ ಮೈತ್ರಿಗಳನ್ನು ಸೇರ್ತಾರೆ ಪವನ್ ಕಲ್ಯಾಣ್ ಏನು ಮಾಡ್ತಾರೆ ಏನಾಗ್ಬಹುದು ಆಂಧ್ರ ರಾಜಕಾರಣದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ